अदःपूर्णं जगत्प्राणान् संस्कृतं संस्कृतिं गुरुं कृषिकं सैनिकं गाञ्च वन्दे भारतमातरं। टीवी विक्रमवाहिनिय समस्त गीता चिंतकरिगे हृत्पूर्वकवाद वंदनेगळु। नम्म नित्यद जीवनक्के संबंधपट्टंते ಒಂದು ಕಾರ್ಯದ ಹಿಂದೆ ಇರುವ ಐದು ಕಾರಣಗಳೇನು ಅನ್ನೋದನ್ನು ಕೃಷ್ಣ ನಿರೂಪಣೆ ಮಾಡಿ ಹೇಳ್ತಾ, ಅದನ್ನು ತಾನೊಬ್ಬನೇ ಮಾಡ್ತೇನೆ ಅಂತ ಒಬ್ಬ ಮೂರ್ಖ ಅಂದುಕೊಳ್ತಾನೆ ಅಂತಂದರೆ ಅವನಷ್ಟು ದಡ್ಡ ಮತ್ತೊಬ್ಬ ಇಲ್ಲ. ಅದಕ್ಕೆ ಕಾರಣ ಏನು ಅಂತಂದರೆ, ಒಂದು ಕಾರ್ಯ ಆಗಲಿಕ್ಕೆ ಹಲವು ರೀತಿಯ ವ್ಯಕ್ತಿಗಳ ಸಹಕಾರ ಬೇಕಾಗುತ್ತೆ. ಅವರೆಲ್ಲರನ್ನೂ ನಿರ್ಲಕ್ಷಿಸಿ ತಾನೊಬ್ಬನೇ ಈ ಎಲ್ಲ ಕಾರ್ಯ ಆಗುತ್ತೆ ಅಂತ ಭಾವಿಸ್ತಾನೆ ಅಂದರೆ ಅವನು ದಡ್ಡತನದ ಪರಮಾವಧಿಯ ತುದಿಯಲ್ಲಿದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಕೃಷ್ಣ ಹೇಳ್ತಾನೆ, ಯಸ್ಯನಾಹಂಕೃತೋ ಭಾವೋ ಬುದ್ಧಿರ್ಯಸ್ಯ ನ ಲಿಪ್ಯತೆ ಹತ್ವಾಪಿ ಸ ಇಮಾನ್ ಲೋಕಾನ್ ನ ಹಂತಿ ನ ನಿಬಧ್ಯತೆ. ಯಸ್ಯನಾಹಂಕೃತೋ ಭಾವ ಬುದ್ಧಿರ್ಯಸ್ಯ ನ ಲಿಪ್ಯತೆ. ಯಾರು ಒಂದು ಕಾರ್ಯವನ್ನು ಮಾಡಿದ ಮೇಲೆ ನಾನೇ ಈ ಕಾರ್ಯದ ನೇತೃ ಅಂತ ಭಾವಿಸದೆ ಆ ಕಾರ್ಯದಲ್ಲಿ ತನ್ನನ್ನು ತೊಡಗಿಸಿಕೊಂಡರೂ ಕೂಡ ಆ ಕಾರ್ಯದ ಫಲದಲ್ಲಿ ತಾನು ಆವರಿಸಿಕೊಳ್ಳದೆ ಎಲ್ಲರ ಸಹಕಾರದಿಂದಲೇ ಇದು ಆಗ್ತಾ ಇದೆ ಅಂತ ಯಾವಾಗಲೂ ಬಾಯಿ ತುಂಬ ಹೇಳ್ತಾ ಎಲ್ಲರನ್ನೂ ಅದರಲ್ಲಿ ಇನ್ವಾಲ್ವ್ ಮಾಡ್ತಾ ಎಲ್ಲರಿಂದಲೂ ಈ ಕಾರ್ಯ ಆಯಿತು ಅಂತ ಅವರನ್ನು ಆತ್ಮೀಯತೆಯ ವಲಯದಲ್ಲಿ ಸೇರಿಸಿಕೊಳ್ತಾ ನಡೀತಾ ಇದ್ದಾನೆ ಅಂತಂದರೆ ಆಗ ಖಂಡಿತವಾಗಿಯೂ ಅದರ ಗುಣದೋಷಗಳಿಂದ ಆತ ಪಾರಾಗ್ತಾನೆ. ಹತ್ವಾಪಿಸ ಇಮಾನ್ ಲೋಕಾನ್ ನ ಹಂತಿ ನ ನಿಬಧ್ಯತೆ. ಅಲ್ಲ, ಮಾಡಿದ್ದು ಅವನೇ ಆದರೂ ಕೂಡ ಮಾಡಿದ್ದಲ್ಲ ಅಂತ ಹೇಳಿದ ತಕ್ಷಣ ಅವನು ಮಾಡಿದ್ದಲ್ಲ ಅಂತ ಆಗುತ್ತಾ? ಇಲ್ಲ. ಹಾಗಿದ್ರೆ ಫಲ ಮಾತ್ರ ಅದು ಅವನನ್ನು ಕಾಡದೆ ಹೇಗಿರುತ್ತೆ ಅಂದರೆ, ಯಾವಾಗ ಯಾವುದೋ ಒಂದು ಮೂಲ ಉದ್ದೇಶದಿಂದ ಆ ಕಾರ್ಯವನ್ನು ಮಾಡಲಿಕ್ಕೆ ಅಂತ ಹೊರಟ ಮೇಲೆ ಆ ಕಾರ್ಯವನ್ನು ಆ ಹಿನ್ನೆಲೆಯಲ್ಲಿಯೇ ಆ ಕೊನೆಯ ತನಕವೂ ಅದರ ಗತಿಯನ್ನು ಕಾಪಾಡಿಕೊಳ್ತಾ ಯಾರು ಅನುಷ್ಠಾನ ಮಾಡ್ತಾನೋ ಅವನು ಈಗ ಸೇವಕ ಒಬ್ಬ ಯುದ್ಧದಲ್ಲಿ ಗೆಲ್ತಾನೆ. ಗೆದ್ದಾಗ ಸೇವಕ ಗೆದ್ದ ಅಂತ ಹೇಳುವುದಿಲ್ಲ, ಗೆದ್ದದ್ದು ರಾಜನೇ ಗೆದ್ದದ್ದು ಅಂತ ಹೇಳೋದು. ಹಾಗೆಯೇ ನಾವು ಮಾಡುವ ಕಾರ್ಯದಲ್ಲಿ ಅನೇಕ ಸಹಕಾರಿ ಕಾರಣಗಳು ಇದ್ದಾಗ ಅವುಗಳೆಲ್ಲವನ್ನು ನೆನೆಸಿಕೊಂಡು ನಾವು ಕಾರ್ಯ ಮಾಡಿದಾಗ ನಾವು ಅದರಲ್ಲಿ ಒಬ್ಬನಾಗಿ ಬಿಡ್ತೇವೆ. ಆದ್ದರಿಂದ ಅದರ ವಿಶೇಷ ದುರಿತಗಳು ಆತನನ್ನು ಆವರಿಸಿಕೊಳ್ಳುವುದಿಲ್ಲ. ಈಗ ನೀನು ಒಬ್ಬ ಪ್ರತ್ಯೇಕ ವ್ಯಕ್ತಿಯಾಗಿ ಯುದ್ಧದಲ್ಲಿ ಭಾಗವಹಿಸಿದಾಗ ಆ ಭಾಗವಹಿಸುವ ಕಾರ್ಯವನ್ನು ನೀನು ಮಾಡುವಾಗ ಅನೇಕ ಜನರನ್ನು ಯುದ್ಧದಲ್ಲಿ ಎದುರಿಸಬೇಕಾಗುತ್ತೆ. ಎದುರಿಸಿದರೂ ಕೂಡ ಹತ್ವಾಪಿಸ ಇಮಾನ್ ಲೋಕಾನ್, ಇಷ್ಟು ಕಠಿಣವಾದ ವ್ಯಕ್ತಿಗಳನ್ನು ಯುದ್ಧದಲ್ಲಿ ಎದುರಿಸಬೇಕಾದ ಪ್ರಸಂಗ ಬಂದಾಗ ಕಠೋರವಾಗಿಯೇ ಉತ್ತರ ಕೊಡಬೇಕಾಗುತ್ತೆ. ಅದರಿಂದಾಗಿ ಹತ್ತಾರು ಜನ ಸಾವಿಗೀಡಾಗ್ತಾರೆ. ಸಾವಿಗೀಡಾದರೂ ಕೂಡ ಹತ್ವಾಪಿಸ ಇಮಾನ್ ಲೋಕಾನ್, ಲೋಕದ ಈ ಯುದ್ಧದ ಪ್ರಧಾನ ಕಾರ್ಯದಲ್ಲಿ ಅನೇಕ ರಾಕ್ಷಸರನ್ನು ರಾಜರನ್ನು ಅಥವಾ ಎದುರಾಳಿಗಳನ್ನು ಸಂಹರಿಸಿದರೂ ಕೂಡ ನ ಹಂತಿ, ಅವನು ಕೊಂದ ಹಾಗಾಗುವುದಿಲ್ಲ. ಯಾಕೆಂದರೆ ಅವನು ಮಾಡುವಾಗ ನಾಹಂಕೃತೋ ಭಾವ, ನಾನು ಮಾಡ್ತಾ ಇದ್ದೇನೆ ಅನ್ನೋ ಪ್ರಜ್ಞೆ ಇಲ್ಲ. ಮತ್ತು ಯುದ್ಧದಲ್ಲಿ ಅವರನ್ನು ಎದುರಿಸಬೇಕಾದ ನನ್ನ ಕರ್ತವ್ಯ ನಾನು ಎದುರಿಸ್ತಾ ಇದ್ದೇನೆ. ನ್ಯಾಯಾಧೀಶ ಶಿಕ್ಷೆ ಕೊಡುವಾಗ ಆ ವ್ಯಕ್ತಿಗೆ ನಾನು ಶಿಕ್ಷೆ ಕೊಡಬೇಕು ಅಂತ ಕೊಡುವುದಿಲ್ಲ, ಆತನಿಗೆ ಶಿಕ್ಷೆಗೆ ಈ ರೀತಿಯಾದ ಅಂದರೆ ಅವನು ಮಾಡಿದ ತಪ್ಪಿಗೆ ಈ ರೀತಿಯಾದ ಶಿಕ್ಷೆ ಕೊಡಬೇಕು ಅನ್ನೋದು ಮಾತ್ರ ಮನಸ್ಸಲ್ಲಿಟ್ಕೊಂಡು ಕೊಡ್ತಾನೆ. ಅದರಿಂದಾಗಿ ಶಿಕ್ಷೆ ಕೊಟ್ಟಂತಹ ನ್ಯಾಯಾಧೀಶನೂ ಕೂಡ ತಪ್ಪಿತಸ್ಥ ಸ್ಥಾನಕ್ಕೆ ಹೋಗ್ತಾನಾ? ಇಲ್ಲವಲ್ವಾ. ಹಾಗೆಯೇ ಯಾವುದೇ ಕಾರ್ಯದಲ್ಲೂ ಕೂಡ ಶಿಕ್ಷೆ ಕೊಡುವ ಕಾರ್ಯವಾದಾಗಲೂ ಕೂಡ ನಾವು ಅದರಲ್ಲಿ ದ್ವೇಷಾಸೂಯೆಗಳ ಭಾವ ಇಟ್ಟುಕೊಳ್ಳದೆ ಕಾರ್ಯವನ್ನು ಮಾಡಿದ್ದಾದಾಗ ಅದು ದೋಷದ ಸ್ವರೂಪವನ್ನು ಹೊಂದುವುದಿಲ್ಲ, ಅದರಿಂದ ಗುಣವನ್ನೇ ಆತ ಅನುಭವಿಸ್ತಾನೆ. ಹತ್ವಾಪಿ ಸ ಇಮಾನ್ ಲೋಕಾನ್, ಅವನು ಹೊಡೆದಾಡಿದರೂ ಕೂಡ ಹೊಡೆದಾಡಿದ್ದರ ಕೆಟ್ಟ ಪಾಪ ಆತನನ್ನು ಅಂಟಿಕೊಳ್ಳುವುದಿಲ್ಲ. ಹೊಡೆದಾಡಿದರೂ ಕೂಡ ಹೊಡೆದಾಡಿದ ಕೀರ್ತಿ ಅವನಿಗೆ ಬರುತ್ತೆ, ಆದರೆ ಹೊಡೆದಾಡಿದ್ರಿಂದ ಆದ ಅನರ್ಥಗಳ ಪಾಪದ ಮೂಟೆ ಅದು ಅವನನ್ನು ಕಾಡುವುದಿಲ್ಲ. ಯಾಕೆ ಅಂದರೆ ಅವನು ಮಾಡುವಾಗ ಇದನ್ನು ನಾನು ಮಾಡಿದ್ದು, ನನಗೋಸ್ಕರ ಮಾಡಿದ್ದು, ನನ್ನಿಂದಾಗಿ ಆಯಿತು ಅಂತ ಹೇಳ್ಕೊಂಡು ತಿರುಗುವುದಿಲ್ಲ. ರಾಜ್ಯದ ಹಿತದೃಷ್ಟಿಯಿಂದ ಆದ ಯುದ್ಧದಲ್ಲಿ ಇಷ್ಟು ಜನ ವೀರ ಸೈನಿಕರು ಮಡಿದರು, ಎದುರಾಳಿಯಲ್ಲಿ ಇಷ್ಟು ಜನ ಸೇರಿದರು ಅಂತ ಹೇಳಿದರೆ ಅದು ಅವನಿಗೆ ಗುಣವೇ ಆಗುತ್ತೆ. ಯಾಕೆಂದರೆ ಹಾಗೆ ನಿರ್ವ್ಯಾಜವಾಗಿ ದೇಶದ ಉದ್ದೇಶದಿಂದ ಹೋರಾಡಿದ್ದಕ್ಕಾಗಿ ಆತನಿಗೆ ಹೆಚ್ಚಿನ ಗುಣವನ್ನೇ ದೇಶದ ನಾಯಕನೂ ಅದನ್ನು ಪುರಸ್ಕರಿಸ್ತಾನೆ. ಸ್ವತಃ ಜಗತ್ತಿನ ಎಲ್ಲ ಜೀವಿಗಳ ಕರ್ಮಾಕರ್ಮಗಳ ವಿವೇಕವನ್ನು ಕಾಣುವಂತಹ ಭಗವಂತನು ಕೂಡ ಆತನಿಗೆ ಯಾವುದೇ ಹೊಸ ಕರ್ಮದ ಲೇಪವನ್ನು
ಅಂಟಿದೆ ಅಂತ ಹೇಳುವುದಿಲ್ಲ. ಇದು ಕರ್ಮದ ವಿವೇಕದಲ್ಲಿ ಬರುವಂತಹ ಸಂಗತಿ. ಹೀಗೆ ಜ್ಞಾನಿಯಾದವನು ನಾಹಂಕೃತೋ ಭಾವ, ಅಹಂಕೃತವಾದ ಭಾವ ಇಲ್ಲದೆ ಇದನ್ನು ನಡೆಸಿದವನು ನಾನಲ್ಲ, ನಾನೊಬ್ಬ ಕೇವಲ ಸಾಕ್ಷಿಯಾಗಿ ಒಂದು ನಿಮಿತ್ತ ಕಾರಣವಾಗಿ ಕಾರ್ಯವನ್ನು ನಿರ್ವಹಿಸುತ್ತಾ ಇದ್ದೇನೆ ಅಂತ ಭಾವಿಸುತ್ತಾನೆ. ಅದರಿಂದಾಗಿ ಆತ ಉತ್ತಮವಾದ ಗತಿಯನ್ನೇ ಹೊಂತಾನೆ. ನ ಹಂತಿ ನ ನಿಬದ್ಧತೆ, ಅವನು ಮತ್ತೆ ಕರ್ಮದ ಗೋಜೆಗೆ ಗಂಟಿನಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದಿಲ್ಲ ಅನ್ನೋದನ್ನು ಕೃಷ್ಣ ಇಲ್ಲಿ ಅರ್ಜುನನಿಗೆ ಉಪದೇಶದ ಮಾತಿನಲ್ಲಿ ಹೇಳ್ತಾ ಇದ್ದಾನೆ. ಮತ್ತು ಕೆಲವು ಸಂಗತಿಗಳನ್ನು ನಿರೂಪಣೆ ಮಾಡಿದರೆ ನಾವು ಮತ್ತಿನ ಶ್ಲೋಕದ ಅನುಷ್ಠಾನಕ್ಕೆ ಹೋದಾಗ ಗಮನಿಸೋಣ. ನಮಸ್ಕಾರ. ಓಂ ತತ್ಸತ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.